ಬರಿ ಸಾಲ ಮರುಪಾವತಿ ಮಾಡಬೇಕಲ್ಲ ಅದಕ್ಕೆ ಪ್ರತಿ ವರ್ಷ 56,000 ಕೋಟಿ ಕಟ್ಟಬೇಕು ನೀವೇ ಕಷ್ಟ ಮಾಡಿದಿರಿ ಬಿಜೆಪಿ ಸರ್ಕಾರ ಇದ್ದಾಗ 56,000 56,000 ಕೋಟಿ ಕಟ್ಟಬೇಕು ಅಲ್ಲಿ ಪ್ರತಿ ವರ್ಷ ಸಾಲದ ಬಾಪ್ ಕಟ್ಟಬೇಕು ಇಂಟರೆಸ್ಟ್ ಎಲ್ಲ ಸೇರಿ ನೀವು ಫಾಸ್ಟ್ ಏನು ಮಾಡ್ತಾ ಇದ್ದೀರಿ ಈಗ ನಿಮ್ಮ ಅಧಿಕಾರಿಗಳು ಹೇಳ್ತಾವ್ರೆ ಬರಕ್ಕೆ ಆರ್ಥಿಕತೆ ಅಸ್ತವ್ಯಸ್ತ ಬರ ಎಫೆಕ್ಟ್ ಕಡಿಮೆ ಬೆಲೆಗೆ ಜಾನುವಾರುಗಳ ಮಾರಾಟ ಇದು ನಿಮ್ಮ ಕೊಡುಗೆ ಈ ರಾಜ್ಯ ಕೈ ತಿಂಗಳಲ್ಲಿ ಇನ್ನೂ 4 ವರ್ಷದ ಗತಿಯೇನಿಲ್ಲ ಈ ದೇಶದ ಪರಿಸ್ಥಿತಿ ಅದರ ಜೊತೆ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ ದುಡ್ಡಿಗೆ ಬ್ಲ್ಯಾಕ್ ಮನಿಗಳಿಗೆ ಏನು ಸಮಸ್ಯೆ ಇಲ್ಲ ನೋಡಿದ್ರಲ್ಲ ನೀವೇ ಮನೆ ಯಾವುದು ರೈಡ್ಗಳಾದ यार ओपन मन 42 कोटि इन मन 43 कोटि सरकार खजान दुडिया आयुध व्यक्ति मन दुडी कलेक्शन ऐन हिंदे बीजेपी सरकार डेली एलेक्षन नेशन अंत नभिप्राय स्टेट कंट्री एलेक्षन तरह वो राज्य दुड नी दुड कलेक्टी देश नडस इतना कार्यक्रम इटक इन नेकार बदकु बर्कर नेकार पैस्थि बंदर अली शासक असंधान नहीं बरदी अनदान बे शासक असंधान राजस्व संग्रह गमनार्ह कुसित अक्टोबर 30 के -6.5 इवत्तु गुरी ग्रोथ कड़मे आगे अक्टोबर 30 संग्रह इले नोड़ी इन युवन अल भाषण मतलब आग ग्यारंटी को तेलंगाना युवन राम हेल्दी युवन कार्यक्रम की युवन कार्यक्रम एलू 3,000 रूपाय डाक्ट्रिगू 3,000 इंजीनियर्गू 3,000 निरुद्योग भाषण मे हेल्ती 23 24ने सारी को उंडे नम इनम हिटे युवक इू निम कार्यक्रम इोगी नम कोटाकिलंगणी अत्ते नाकूवर सवि सोस एर सवि हेल्क भाषण मतलब इन अंत के मंत्री होंगे मैनारीटीस 4,000 कोटि को मैनारीटीस 4,000 कोटि इलेक्ट को मैनारीटीस जन मुझे अलग 4,000 को चुनाव गोस्कर यह रीति जन दारी तपी देश तकुअी नान विषय मन बुक् तरस नोड़ता है ब्लैक मनी अंड टैक्स हेवन अंत बरदवरे इवर एस वैद्यनाथन अंत और फाइनेंस अनुभव हलवर संस्थे केस इरी नम देश वर्ल्ड हमें नड़ीता है ब्लैक मनी ट्रांसैक्शन नम देश 250 लक्ष कोटि जीडीपी ग्रोथ 250 लक्ष कोटि अदर ब्लैक मनी वे वर्ष 25 लक्ष कोटि सैफन आ 25 लक्ष कोटि इन सूम्न जनरल इन अडमिनिस्ट्रेशन यार इबूर ईएएस अधिकारी बुक बरदू इतचे रिलीज आगे स्टेट कैपेबिलिटी इन इंडिया अंत अडमिनिस्ट्रेशन यी सिबंदी यी नेमकी केस यी तेती लूपस ऐपस डीटेल बरद्दारे नम देश पैस्थिति एलिए बरते दुडिए कोरते देश दुडेन कोरते आदि यहाँ हाँ इव डेगान पत्रिक बरदी आर्टिकल देश संपत्त केवल 10% जन होते हैं 90% जन इन
ಪರ್ಚೇಸಿಂಗ್ ಕೆಪಾಸಿಟಿನಲ್ಲಿ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಬರೆದಿದ್ದಾರೆ. ಮೊನ್ನೆ ಒಂದೇ ದಿವಸ ಯಾವುದೋ ಟಿ ವಿಲಿ ನೋಡ್ತಾ ಇದ್ದೆ, 30,000 ಕೋಟಿ ಚಿನ್ನ ಬೆಳ್ಳಿ ಖರೀದಿಯಾಗಿದೆ ಅಂತ ದೇಶದಲ್ಲಿ. ಒಂದೇ ದಿನ 30,000 ಕೋಟಿ ದೇಶದಲ್ಲಿ ದರಿದ್ರ ಇದೆಯಾ? ಫ್ರೆಡ್, 30,000 ಕೋಟಿ ಖರೀದಿಯಾಗಿದೆ ಚಿನ್ನ ಬೆಳ್ಳಿ ಅಂತ. ಇದು ದೇಶದಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಈ ಚುನಾವಣೆ ನಡೆಸ್ಕೊಂಡು ನಮ್ಮ ರಾಜ್ಯದಲ್ಲಿ ಕೆಲಸ ಏನು ಮಾಡಬೇಕು ಅದರ ಕಡೆ ಗಮನ ಕೊಡದೆ ಭಾಷಣ ಮಾಡ್ಕೊಂಡು ಅಲ್ಲೋಗಿದ್ದಾರಲ್ಲ. ಇಲ್ಲ ತೆಲಂಗಾಣ ಹಿಡಿತೀವಿ, ರಾಜಸ್ಥಾನ ಹಿಡಿತೀವಿ, ಮಧ್ಯಪ್ರದೇಶ ಹಿಡಿತೀವಿ ಅಂತೇಳಿ ನೀವು ಕೊಟ್ಟಿದ್ದೇನೋ ಇದು ಗ್ಯಾರಂಟಿ ಕೊಟ್ಟು, ನೀವು ಕೊಟ್ಟಿದ್ದು ನಮ್ಮ ರಾಜ್ಯಕ್ಕೆ ಕರಪ್ಷನ್ನು ಕಮಿಷನ್ನು 5 ಗ್ಯಾರಂಟಿ ನಮ್ಮ ರಾಜ್ಯಕ್ಕೆ 5 ತಿಂಗಳು ಕೊಟ್ಟಿರೋದು ನೀವು. ಕರಪ್ಷನ್ನು ಕಮಿಷನ್ನು ಇನ್ನು ಬೆಲೆ ಏರಿಕೆ ನೀವೇ ನೋಡ್ತಾ ಇದ್ದೀರಿ. ಗೈಡೆನ್ಸ್ ವ್ಯಾಲ್ಯೂ 30%ಇಂದ 50% ಏರಿಕೆ ಮಾಡಿದ್ರು. ಇನ್ನು ಫಾರ್ಮರ್ ಸೂಸೈಡು, ಇದೊಂದು ಗ್ಯಾರಂಟಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ, ರೈತರ ಆತ್ಮಹತ್ಯೆಗಳು. ಇನ್ನು ಡೆವಲಪ್ಮೆಂಟು, ಬಿಗ್ ಸೊನ್ನೆ ಡೆವಲಪ್ಮೆಂಟ್ ರಾಜ್ಯದಲ್ಲಿ. ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ? ನಿಮ್ಮ ಕಾಂಗ್ರೆಸ್ ಎಮ್ಮೆಲ್ಗಳು ಬಾಯಿ ಪಡ್ಕೊತಾವ್ರೆ, ನಾನು ಹೇಳೋದಲ್ಲ ಇದನ್ನು. ಡೆವಲಪ್ಮೆಂಟ್ ಬಗ್ಗೆ ಕುಮಾರಸ್ವಾಮಿ ವಿರೋಧಿ ಅಂತ ಭಾಷಣ ಮಾಡ್ತೀವಿ. ಆಮೇಲೆ ಧರಣ ನೀರಾವರಿ ಚರ್ಚೆ ಮಾಡ್ತೀನಿ ವಿಧಾನಸಭೆಯಲ್ಲಿ.